ಇಂಥವರ ಅಗತ್ಯ ಇವತ್ತು ಚಿತ್ರರಂಗಕ್ಕೆ ಇದೆ ಅಂತ ನಂಬಿ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಇಡೀ ಕಬಂಧ ಚಿತ್ರತಂಡಕ್ಕೆ. ತುಂಬಾ ತುಂಬಾ ಒಳ್ಳೆಯದಾಗಲಿ. ತುಂಬಾ ಕೆಟ್ಟ ಪರಿಸ್ಥಿತಿ ಇದೆ ಚಿತ್ರರಂಗದ್ದು. ಸೊ ನೋಡಿಕೊಂಡು ಹುಷಾರಾಗಿ ಸಿನಿಮಾ ರಿಲೀಸ್ ಮಾಡಿ ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ಖಂಡಿತ ನಮ್ಮ ಪತ್ರಿಕಾ ಮಿತ್ರರು ಸಹಾಯಕ್ಕೆ ಇದ್ದೇ ಇರ್ತಾರೆ. ಎಂದಿನಂತೆ ಎಲ್ಲಾ ಸಿನಿಮಾಗೂ ಜೊತೆ ನಿಂತಿದ್ದಾರೆ, ನಿಮಗೂ ನಿಲ್ತಾರೆ ಅಂತ ಅವ್ರ ಪರವಾಗಿ ನಾನೇ ಪ್ರಾಮಿಸ್ ಮಾಡ್ತೀನಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಅಂಡ್ ಟ್ರೈಲರ್ ಲಾಂಚ್ ಕಬಂಧ. ಇನ್ನೊಂದು ಸಿನಿಮಾ ನಟರುಗಳು ಧರ್ಮಣ್ಣ ನಟ, ನಮ್ಮ ನಿರ್ದೇಶಕ ಪ್ರವೀಣ್ ಎಲ್ಲರೂ ಬಂದಿದ್ದಾರೆ. ಒಬ್ಬರು ಹೆಸರು ಕರೆಯಲ್ಲ, ಬಟ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ಮಾತಾಡ್ಸೋಣ ಕಬಂಧ ಚಿತ್ರಕ್ಕೆ ಬರೋದಾದ್ರೆ, ಕಬಂಧ ಚಿತ್ರ ಈಗ 2 ವರ್ಷ ಆಗಿದೆ ಎಕ್ಸಾಕ್ಟ್ ಆಗಿ ಪ್ರಾರಂಭ ಆಗಿ ಟ್ರೈಲರ್ ಹಂತದವರೆಗೂ ಬರೋದಕ್ಕೆ. ಇದು ಸ್ಕ್ರಿಪ್ಟಿಂಗ್ ಸ್ಟೇಜು ಒಂದಷ್ಟು ವ್ಯವಸಾಯದ ಬಗ್ಗೆ ಇರುವಂಥ ವಿಚಾರಗಳು ಇಟ್ಕೊಂಡು ಮೊದಲು ಕಿಶೋರ್ ಸರ್ನ ನಾವು ಭೇಟಿಯಾದ್ವಿ. ಆಗಿ ಕತೆನ ಆಗಷ್ಟೇ ಒಂದು ಒನ್ಲೈನ್ ಅಂತ ಹೇಳಿದ್ವಿ, ಅದು ರೆಡಿ ಇತ್ತು. ಅದನ್ನು ಹೇಳಿ ನೀವೇ ಪಾತ್ರಕ್ಕೆ ಸೂಕ್ತ ಮಾಡ್ತೀರಂತ ಕೇಳಿದ್ಮೇಲೆ ಅವರು ಹೂ ಅಂದಮೇಲೆ ನಾವು ಮುಂದಕ್ಕೆ ಹೋಗಿ ಸ್ಕ್ರಿಪ್ಟ್ ಫರ್ದರ್ ಸ್ಟೇಜ್ನ ಎಂಟೈರ್ ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ಬರೆದು ಸಿನಿಮಾನ ಒಂದು ಹಂತಕ್ಕೆ ತಂದ್ವಿ. ಅದಾದ ನಂತರ ತುಮಕೂರಲ್ಲಿ ದೇವರಾಯನದುರ್ಗ ಬೆಟ್ಟ ಅದರ ಸುತ್ತಮುತ್ತ ಪ್ರಮುಖ ಭಾಗದ ಚಿತ್ರಣ ಆಗಿದೆ. ಸಿನಿಮಾದ ಶೆಡ್ಯೂಲ್ ಹೆಚ್ಚಿಕೊಂಡು 55 ದಿವಸ ಡೇ ಅಂಡ್ ನೈಟ್, 80% ಸಿನಿಮಾ ನೈಟ್ ಎಫೆಕ್ಟ್ ಎಲ್ಲ ಇದೆ. ಹಾಗಾಗಿ ಸಿನಿಮಾ ಅದರ ಸುತ್ತಲೇ ಸುತ್ತುತ್ತೆ. ಮಿಕ್ಕಿದ್ದು ಮುಖ್ಯ ತಾರಾಗಣದಲ್ಲಿ ನಮ್ಮ ಪ್ರಶಾಂತ್ ಸಿದ್ದಿ ಸರ್, ಆಮೇಲೆ ಅವಿನಾಶ್ ಸರ್, ಪ್ರಸಾದ್ ವಸಿಷ್ಠ, ಪ್ರಿಯಾಂಕಾ ಮತ್ತೆ ಕಿಶೋರ್ ಸರ್, ಆಮೇಲೆ ವಿಶೇಷ ಪಾತ್ರದಲ್ಲಿ ಯೋಗರಾಜ್ ಭಟ್ ಸರ್ ಇವರೆಲ್ಲ ಇದ್ದಾರೆ. ಸಂಗೀತ ಬ್ಯಾಕ್ಗ್ರೌಂಡ್ ಸ್ಕೋರ್ಗಾಗಿ ಸಾಹಿತ್ಯಜ ಅಂತ ಹೈದರಾಬಾದಿಂದ ಬ್ಯಾಕ್ಗ್ರೌಂಡ್ ಸ್ಕೋರು. ಇಲ್ಲಿ ಹುಡುಗರು ಶ್ರೇಯಸ್ ಪಿ ರಾವ್ ಮತ್ತು ಗೌತಮ್ ಅಂತ ಎರಡು ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಸಾಂಗ್ ಆಮೇಲೆ ಎಲ್ಲ ಒಟ್ಟಿಗೆ ಬೇಕು ಅಂತ ಅನಿಸ್ತು, ಅದನ್ನ ಬ್ಯಾಕ ಸಾಂಗ್ ಥರ ಶ್ರೇಯಸ್ ಹಾಡಿದ್ದೇನೆ. ಒಳ್ಳೆ ಕೆಲಸ ಮಾಡಿದ್ರು. ಆನಂತರ ಈಗ ನಾವು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದೀವಿ, ಆಲ್ಮೋಸ್ಟ್ ಫೈನಲ್ ಸ್ಟೇಜು. ಇಲ್ಲಿಂದ ನಮ್ಮ ಪಯಣ ಹೆಚ್ಚು ಕಮ್ಮಿ ಇನ್ನೊಂದು 1.5 ತಿಂಗಳಲ್ಲಿ ಸಿನಿಮಾನ ತೆರೆ ತರಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ಇದು ಕಬಂಧದ ಬಗ್ಗೆ ಮಾಹಿತಿ.
ಸಿನಿಮಾ ಬಗ್ಗೆ ನಟ್ಸಲ್ ಹೇಳಿ ಸಿನಿಮಾ ನಟ್ಸಲ್ ಎಸ್ ಅದೇ ಆಗ್ಲೇ ಹೇಳಿದಾಗೆ ವ್ಯವಸಾಯದ ಸುತ್ತ ಈಗಿನ ಕಾಲಮಾನದಲ್ಲಿ ಎಲ್ಲರೂ ಎಲ್ಲನೂ ಫಾಸ್ಟ್ ಆಗ್ಬೇಕು, ಹಾಗೆ ಫಾಸ್ಟ್ ಫುಡ್ ಆ ಒಂದು ಜೀವನ ಶೈಲಿನ ಅಳವಡಿಸ್ಕೊತಾ ಇದೀವಿ. ಅದು ಎಲ್ಲ ಒಂದ್ ಕಡೆ ನಮಗೆ ಗೊತ್ತಿಲ್ಲದಾಗೆ ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಕೆಲವು ಪ್ಲಾಸ್ಟಿಕ್ ಕಿಂತ ಹಿಡಿದು ಆಲ್ ದಿ ಟಾಕ್ಸಿಕ್ ಸಬ್ಸ್ಟೆನ್ಸ್. ಹಾಗಾಗಿ ಅದು ನಮ್ಮನ್ನ ಪರಿಣಾಮ ಬೀರ್ತಿದೆ ಅಂತ ಗೊತ್ತಿದ್ರೂ ಸಹ ನಾವು ಅದನ್ನ ಗಮನ ಹರಿಸ್ತಾ ಇಲ್ಲ. ಸೊ ಇಟ್ಸ್ ಆಲ್ರೆಡಿ ಇನ್ ಅಸ್ ಇನ್ ಒನ್ ಫಾರ್ಮ್ ಆಫ್ ದಿ ಅದರ್ ಡಿಸೀಸ್. ಅದು ನಮಗೆ ಮಾತ್ರ ಆಗಿದೆ, ಹಿಂದೆ ಯಾರಿಗೂ ಆಗಿಲ್ವ. ಇವೆಲ್ಲ ಸುತ್ತದೆ ಕಬಂಧ. ಕಬಂಧದ ಎರಡು ಅರ್ಥ ಇದೆ, ಒಂದು ಬಿಡಿಸಲಾಗದ ಗಂಟು ಅಂತ. ಕಾಂಪಿಟೇಟಿವ್ ಹೈ ಸ್ಪೀಡ್ ವರ್ಲ್ಡ್ ಅಲ್ಲಿ ಏನು ಮಾಡೋಕ್ಕಲ್ಲ, ಹೋಗೋಣ ಅಂತ ಒಂದು ಪರ್ಸ್ಪೆಕ್ಟಿವ್ ಇದ್ರೆ, ನಮಗೆಲ್ಲ ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇನ್ನೊಂದು ಪರ್ಸ್ಪೆಕ್ಟಿವ್ ಇದೆ. ಇದೆರಡರ ದ್ವಂದ್ವದಲ್ಲೇ ಕಬಂಧ ಇಸ್ ಅ ನಟ್ಸೆಲ್. ಕಬಂಧ ಬಾಹು ಅವನ ಬಿಹೇವಿಯರ್ ಈ ಸಿನಿಮಾ ಅಷ್ಟೇ. ಹೌದು, ಒಂದು ಟ್ರೂ ಸ್ಟೋರಿ. ಬಟ್ ತೆರೆಗೆ ಬಂದ್ಮೇಲೆ ಜನ ನೋಡಿ ಅದನ್ನ, ಸೊ ಬೇಸ್ಡ್ ಆನ್ ಅ ಟ್ರೂ ಇವೆಂಟ್, ಒಂದು 20 ವರ್ಷದ ಕಾಲಮಾನದಲ್ಲಿ ಆಗಿರುವಂತ ಒಂದು ಘಟನೆ. 84-85 ಅಲ್ಲಿ ಆಗಿತ್ತು, 20 ವರ್ಷ ಅದು ಆಫ್ಟರ್ ಎಫೆಕ್ಟ್ನ ಹಿಂಗೆಲ್ಲ ಆಗುತ್ತಾ ಅಂತ ಭಯ ಆಗುತ್ತೆ. ಸೊ ಟ್ರೇಲರ್ ಬಂದಿದೆ ಅನ್ನೋನ್ ಹಾರರ್ ಅಂತಂದ್ರೆ ಗೊತ್ತಿಲ್ದಿರುವಂತಹ ಭಯಾನಕ ಸ್ಥಿತಿಗಿಂತ ಭಯಾನಕವಾದಂತ ಒಂದು ವಿಚಾರ ಅದನ್ನ ಹೇಳಬಹುದು. ಸರ್, ಒಂದ್ ಕಡೆ ರಿವೆಂಜ್ ಕಾಣಿಸ್ತಾ ಇದೆ, ಮೂಢನಂಬಿಕೆಗಳ ಬಗ್ಗೆ ಸಾಕಷ್ಟು ಪ್ರಸ್ತಾಪ ಆಗ್ತಾ ಇದೆ. ನಿಮ್ಮ ಪ್ರೀ ಸ್ಟಡಿ ಹೇಗಿತ್ತು ಸಿನಿಮಾ ಮಾಡೋದಕ್ಕಿಂತ ಮುಂಚೆ? ಇಲ್ಲ, ಇದು ಪ್ರಾಪರ್ ರಿಸರ್ಚ್ ಇಟ್ಟು ಒಂದು ಡಾಕ್ಯುಮೆಂಟರಿ ಮಾಡ್ಬೇಕಾದ್ರೆ ಅಥವಾ ಒಂದು ಫೆಸ್ಟಿವಲ್ ಪ್ರಾಡಕ್ಟ್ ಅಂತ ಮಾಡ್ಬೇಕಾದ್ರೆ ಒಂದು ಸಿನಿಮಾ ಏನು ಮಾಡಬೇಕು, ಅದಷ್ಟೇ ಮೆಟೀರಿಯಲ್ ರಿಸರ್ಚ್ ಆಗಿದೆ. ಬಟ್ ಇವತ್ತಿನ ಜನಕ್ಕೆ ಅದೇ ನಾವು ಹೇಳಿದಂಗೆ ಥಿಯೇಟರ್ ಬರೋದೊಂದು ಚಾಲೆಂಜ್ ಇದೆ. ಟ್ರಾಫಿಕ್ ಮಳೆ ಬರ್ತಾ ಯಾರಪ್ಪ ಥಿಯೇಟರ್ ಹೋಗ್ತಾರೆ ಅನ್ನೋ ಅಷ್ಟು ಡೈಮೆನ್ಷನ್ಸ್ ಅಲ್ಲಿ ಮನೇಲೆ ಇಲ್ಲ ವ್ಯೂವಿಂಗ್ ಆಪ್ಷನ್ಸ್ ಇರ್ಬೇಕಾರೆ. ಆ ವಿಚಾರನ ಹೆಂಗೆ ಹೇಳ್ಬೋದು ಅಂದ್ರೆ ಹಾರರ್ ಅಂತ ಜಾನರ್ ತಗೊಂಡಿದ್ವಿ. ಮೂಢನಂಬಿಕೆ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಕೆಲವು ಡೈಲಾಗ್ಸ್ ಕೇಳಿರ್ಬೋದು, ಅದೇ ಆ ಕಾನ್ಸೆಪ್ಟ್ ಅಥವಾ ಮಾಟ ಮಂತ್ರ ಇವ್ಯಾವುದೂ ಡೀಲ್ ಮಾಡಿಲ್ಲ. ಇಟ್ಸ್ ಆಲ್ ರಿಲೇಟೆಡ್ ಟು ಫಾರ್ಮಿಂಗ್ ಅಂಡ್ ಅದರ ಸುತ್ತ ಇರುವಂತಹ ಹಾರರ್. ಅಂದ್ರೆ ಮೂಲ ಇರೋದು ವ್ಯವಸಾಯದ ಬಗ್ಗೆ, ಅದನ್ನ ಹಾರರ್ ಬ್ಯಾಕ್ಗ್ರೌಂಡ್ ಅಲ್ಲಿ ಹೇಳ್ತಾ ಹೋಗೋದು ಒಂದು ಡಿಫರೆಂಟ್ ಅಪ್ರೋಚ್. ಮರ್ಡರ್ ಮಿಸ್ಟ್ರಿ ಎಲ್ಲ ಕಾಣಿಸ್ತು, ಅದಕ್ಕೋಸ್ಕರ ಮರ್ಡರ್ ಮಿಸ್ಟ್ರಿ ಎಲ್ಲ ಕಾಣ್ತು. ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಸೌಂಡ್ ಡಿಸೈನ್ ಅಂತ ಇಲ್ಲಿ ಬಾಬು ಸಬ್ ಜಾಸ್ತಿ ಬಂತು. ಸೊ ಆಡಿಯೋ ಕೇಳ್ತಿರ್ಲಿಲ್ಲ. ಹೌದು, ಒಂಚೂರು ರಿವೆಂಜ್ ಅಂತ ಇದೆ, ಬಟ್ ಎಲಿಮೆಂಟ್ ಅಲ್ಲ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂದಾಗ ಒಂದು ಸ್ವಲ್ಪ ಕೊಡಬೇಕು ಅದನ್ನು ಕೊಟ್ಟಿದ್ವಿ. ಬಟ್ ಮೋರ್ ಟು ಡು ವಿತ್ ಸೈಕೋ ಹಾರರ್, ಅಂದ್ರೆ ಬೇಸಿಕಲಿ ಹ್ಯೂಮನ್ ಸೈಕಾಲಜಿ ಅಂಡ್ ಹಾರರ್ ಆಫ್ಟರ್ ಎಫೆಕ್ಟ್ಸ್ ಡೀಲ್ ಮಾಡೋದು ಜಾಸ್ತಿ. ಓಕೆ, ಬೇರೆಯವ್ರು ಮಾತಾಡ. ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಏನಿದೆ ಅನ್ನೋ ಕುತೂಹಲ ಖಂಡಿತ ಇದೆ. ಬಟ್ ನಾನು ಆಗ್ಲೇ ಹೇಳ್ದಂಗೆ ಸಿನಿಮಾ ಬಗ್ಗೆ ಹೆಚ್ಚು ಮಾತಾಡೋಕ್ಕಿಂತ ಇವತ್ತಿನ ಸ್ಥಿತಿ ಏನಿದೆ ಇದ್ರ ಬಗ್ಗೆ ಇಡೀ ಚಿತ್ರರಂಗ ಚರ್ಚೆ ಮಾಡ್ತಾನೆ ಇದೆ. ಸೊ ಆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಿಮಗೆ ಪ್ರಸಾದ್ ವೆಸಿಷ್ಟ್ ಆಗಿ ಓಪನ್ ಆಗಿ ಹೇಳ್ತಾ ಇರೋದು, ಸಿನಿಮಾಗೆ ಜನನ್ನ ಕರ್ಕೊಂಡು ಬರುವ ದೊಡ್ಡ ಚಾಲೆಂಜ್ ನಿಮ್ಮ ಮುಂದೆ ಇದೆ. ಸೊ ಆ ಚಾಲೆಂಜ್ನ ಹೇಗೆ ನೀವು ಆ ಚಾಲೆಂಜ್ ಅಲ್ಲಿ ಹೇಗೆ ಗೆಲ್ತೀರಾ ಅದು ದಟ್ ಇಸ್ ದ ಬಿಗ್ ಥಿಂಗ್. ಸಿನಿಮಾ ಮಾಡೋಕ್ಕಿಂತ ದೊಡ್ಡ ವಿಷಯ ಅದು. ಆ ನಿಟ್ಟಲ್ಲಿ ನಿಮಗೆ ಸಕ್ಸಸ್ ಸಿಗ್ಲಿ, ಒಳ್ಳೇದಾಗ್ಲಿ ಅಂತ ನಾನದು ಹಾರೈಸ್ತೀನಿ. ಮೂಲೆ ಮೂಲೆಗೆ ಎಲ್ಲ ಯಾವ ಪಬ್ಲಿಸಿಟಿ ಮೀಡಿಯಂಗೂ ಬಿಡದೆ ಜನಕ್ಕೆ ಇಂಥದ್ದೊಂದು ಸಿನಿಮಾ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಮತ್ತೆ ಅವ್ರು ಯಾಕೆ ಬಂದಿದ ನೋಡ್ಬೇಕು, ಅವ್ರಿಗೆ ಎಷ್ಟು ಮನೋರಂಜನಾ ಆಪ್ಷನ್ಸ್ ಇದೆ ಇವತ್ತಲ್ವಾ. OTT ಇದೆ, ಟೆಲಿವಿಷನ್ ಇದೆ, ಸಿನಿಮಾಗಳು ಒಂದಲ್ಲ 10 ಹಲವಾರು ಭಾಷೆಯಲ್ಲಿ ರಿಲೀಸ್ ಆಗುತ್ತೆ. ಬಟ್ ನಮ್ಮ ಸಿನಿಮಾನ ನೋಡ್ಬೇಕು ಅಂದ್ರೆ ಅಂತ ನೋಡ್ಲೇಬೇಕು ಅನ್ನೋದನ್ನ ಅವರಲ್ಲಿ ಕ್ರಿಯೇಟ್ ಮಾಡ್ಬೇಕು. ಅದು ನಿಮ್ಮ ದೊಡ್ಡ ಜವಾಬ್ದಾರಿ ಆಗುತ್ತೆ. ಸೊ ಒಳ್ಳೆದಾಗಿ ಆಲ್ ದಿ ವೆರಿ ಬೆಸ್ಟ್. ಮತ್ತೊಮ್ಮೆ ಕೇಳುತ್ತಾವಕ್ಕ ಮೇಡಮ್ ಹೇಳಿ, ಯಾಕೆಂದ್ರೆ ಆಡಿಯನ್ಸ್ ಈ ಚಪ್ಪಾಳೆ ತಂಡಕ್ಕೆ ತುಂಬಾ ಅವಶ್ಯಕತೆ ಇದೆ. ಯಾಕೆಂದ್ರೆ ಮಾಧ್ಯಮದಲ್ಲಿ ಕೆಲವ್ರಿಗೆ ನಾನು ಪರಿಚಯ ಇಲ್ಲ. ಪ್ರಸಾದ್ ವಸಿಷ್ಠ ಅಂತ, ಕನ್ನಡ ಚಿತ್ರರಂಗದ ಇನ್ನೊಂದು ನಟ. ಸೊ ಇದರಲ್ಲಿ ಈ ಚಿತ್ರ ಇವರು ನಿರ್ದೇಶಕರ ಸತ್ಯ ಹೇಳೋದಕ್ಕೆ ಲಾಸ್ಟ್ 2 ಇಯರ್ಸ್ ಇಂದ ವರ್ಕ್ ಮಾಡಿದೆ. ಬಟ್ ಒಂದು ವಿಚಾರನ
ಒಂದು ಸಿನಿಮಾ ಅಲ್ಲಿರೋ ಒಂದು ವಿಚಾರನ ಒಂದು ಎಂಟರ್ಟೈನ್ಮೆಂಟ್ ಫಾರ್ಮೆಟ್ ಅಲ್ಲಿ ತರೋದಕ್ಕೆ ಸತ್ಯ ಆಕ್ಚುಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಐ ಹ್ಯಾವ್ ಸೀನ್ ಇಟ್. ಯಾಕೆಂದ್ರೆ ಇವತ್ತು ಒಬ್ರು ಬಂದು ಸಿನಿಮಾ ನೋಡ್ತಾರೆ, ಅವರು ರಶ್ ಅವರೆಲ್ಲ ಬಿಟ್ಟು ಅವ್ರ ಪರ್ಸನಲ್ ಟೈಮ್ ಬಿಟ್ಟು ಬಂದು ಸಿನಿಮಾ ನೋಡ್ತಾರೆ ಅಂದ್ರೆ ವಿ ಹ್ಯಾವ್ ಟು ಬಿ, ನಾವು ಅವ್ರಿಗೆ ಸಿನಿಮಾ ಯಾವ ರೀತಿ ಕೊಡ್ಬೇಕು ಅಂದ್ರೆ ಫಸ್ಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅವ್ರಿಗೆ. ಸೊ ಮೊದಲನೇದು ತಂಡದ್ದು ಉದ್ದೇಶ ಏನಿತ್ತು ಅಂದ್ರೆ ಸಿನಿಮಾನ ಸಿನಿಮಾ ತರನೇ ತೋರಿಸ್ಬೇಕು, ನಮ್ಮ ಈಸೆಗಳಿಗೆ ಸಿನಿಮಾ ಆಗ್ಬಾರ್ದು. ಆಡಿಯನ್ಸ್ ಬಂದಾಗ ಹೌದು ಇದು ಸಿನಿಮಾ, ನಾನು ಟುಡೇ ವಾಸ್ಟ್ ಎ ಗುಡ್ ಫಿಲಮ್ ಅನ್ನೋದು ಬರಬೇಕು. ಸೊ ಅದನ್ನ ಯಾವಾಗಲೂ ಮೂಲ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ವಿ. ಎರಡನೇದು ಮೇಕಿಂಗ್ ವಿಚಾರವಾಗಿ ಯಾವುದೇ ಕಾಂಪ್ರಮೈಸ್ಗಳಾಗಿಲ್ಲ, ಅಂದರೆ ಕ್ವಾಲಿಟಿ ಇರ್ಬೋದು ಅಥವಾ ಪ್ರಿಪ್ರೇಷನ್ಸ್ ಇರ್ಬೋದು. ಸೊ ಈವನ್ ಎಲ್ಲ ಕ್ಯಾರೆಕ್ಟರ್ಗಳು ಆಗಲಿ ಸತ್ಯ ಅವರು ಒಂದು ರಿಹರ್ಸಲ್ಸ್ಗಳಾಗಿದೆ. ಸೊ ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಇಲ್ಲ ಇದನ್ನ ಈ ರೀತಿನೇ ಅಪ್ರೋಚ್ ಮಾಡೋದ್ರಿಂದ ಸಾಕಷ್ಟು ಪ್ರಿಪ್ರೇಷನ್ ಆಗಿ ಮಾಡಿರೋದು. ಬಹುಶಃ ಅದು ನಿಮಗೆ ಸ್ಕ್ರೀನ್ ಮೇಲೆ ಒಂಚೂರು ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಕೇಳಿ ಸರ್ ಏನಾದರೂ ಇದ್ರೆ. ನಚಿಕೇತ ನ ಪಾತ್ರ ನಾನು ಮಾಡಿರೋದು. ಸೊ ಅವನ ಅವನ ಅಂದ್ರೆ ಒಂದು ಒಂದು ಜಮೀನ್ದಾರ್ ಕುಟುಂಬಕ್ಕೆ ಸೇರುವಂತ ಒಂದು ಪಾತ್ರ. ಸೊ ಅವನ ಸುತ್ತಮುತ್ತ ಕತೆ ನಡೀತಿರುತ್ತೆ ಅಂತ ಒಂದು ಕಡೆ ಅನ್ಸಿದ್ರೆ, ಇನ್ನೊಂದು ಸುತ್ತ ನಡೀತಿರೋ ಕತೆ ಮಧ್ಯೆ ಅವನಿರ್ತಾನೆ. ಸೊ ಎರಡು ಥರದ ಅರ್ಥ ಬರುತ್ತೆ. ಕಬಂಧ ಅನ್ನೋ ಟೈಟ್ಲ್ ಇಟ್ಕೊಂಡಂಗೆ ನಾವಿಲ್ಲಿ ಕಬಂಧ ಅನ್ನೋ ಒಂದು ಆಟಿಟ್ಯೂಡ್ ಇರುತ್ತೆ, ನನಗೆ ಎಲ್ಲ ಬೇಕು ಅನ್ನೋ ಒಂದು ಆಟಿಟ್ಯೂಡ್ ಇರುತ್ತೆ ಆ ರಾಕ್ಷಸನಿಗೆ. ಸೊ ಈ ಆಟಿಟ್ಯೂಡ್ನ ಅಲ್ಲಿ ಕ್ಯಾರಿ ಮಾಡಿದ್ವಿ. ಯಾರು ಯಾರಲ್ಲಿ ಆಟಿಟ್ಯೂಡ್ ಇರುತ್ತೆ ಅದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತೆ ಫಸ್ಟ್ ಆಫ್ ಅಲ್ಲಿ, ಸೆಕೆಂಡ್ ಆಫ್ ಅಲ್ಲಿ ಅದು ರಿವೀಲ್ ಆಗ್ತಾ ಬರುತ್ತೆ ಬಾಹುಬಲನ. ಸೊ ಇಟ್ ಸ್ಟಾರ್ಟ್ಸ್ ರಿವೀಲಿಂಗ್. ಸೊ ಒನ್ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗುತ್ತೆ. ಓಕೆ ನೆಕ್ಸ್ಟ್ ಕಳಿಸು. ನನ್ನ ಹೆಸರು ಪ್ರಿಯಾಂಕಾ ಬಳ್ಳಿ ಅಂತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸಂಡೇ ಎಲ್ಲರಿಗೂ ಇಷ್ಟ ನಮಗೋಸ್ಕರ ನಮ್ಮ ತಂಡಕ್ಕೋಸ್ಕರ ಸಪೋರ್ಟ್ ಮಾಡಲಿಕ್ಕೋಸ್ಕರ ಇಷ್ಟ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ನನಗೆ ಫಸ್ಟ್ ಟೈಮ್ ಒಂದೇ ಒಂದು ಲೈನ್ ಸತ್ಯ ಅವರು ಹೇಳಿದ್ರು ಹೀಗಿರುತ್ತೆ ಅಂತ. ಸೊ ಐ ವಾಸ್ ನಾಟ್ ಏಬಲ್ ಟು ಹೇಗಿರುತ್ತ ಪಿಕ್ಚರೈಸ್ ಮಾಡಬಹುದು ಅನ್ನೋದು ನಾನು ಫಸ್ಟ್ ಕೇಳಿದೆ ಯಾರು ಸಿನಿಮಾ ಡೈರೆಕ್ಟರ್ ಹೇಳಿದ್ದಕ್ಕಿಂತ. ಸೊ ಇಷ್ಟು ಸಲ ರಿಲೀಸ್ ಅನ್ನೋದು ಅಮೇಜಿಂಗ್ ಜಾಬ್ ನೀವೆಲ್ಲರೂ ನೋಡಿದ್ರೆ ಅನ್ಸುತ್ತೆ. ಸೊ ಈ ಟ್ರೈಲರ್ ನೋಡಿರೋದಕ್ಕಿಂತ ತುಂಬಾ ಎಲಿಮೆಂಟ್ಸ್ ಚಿತ್ರದಲ್ಲಿದೆ. ನನ್ನ ಪಾತ್ರದ ಬಗ್ಗೆ ಹೇಳಿದ್ರೆ ಮಹಾಲಕ್ಷ್ಮಿ ಅನ್ನೋ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊತೀನಿ. ಹೆಚ್ ಕೆ ಹೇಳಿದ್ರೆ ಪಾತ್ರದ ಬಗ್ಗೆ ಹೇಳೋದಕ್ಕಿಂತ ಓವರ್ ಆಲ್ ಮೂವಿ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಚಿತ್ರದ ಬಗ್ಗೆ ಹೇಳ್ಕೊಬಲ್ಲ, ಬಟ್ ಸ್ಟಿಲ್ ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಅಂಡ್ ಐ ಆಮ್ ಶೋರ್ ನೀವೆಲ್ಲರೂ ಇಷ್ಟ ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ಗಣ್ಯರಿಗೂ ನಮಸ್ಕಾರ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಆತ್ಮೀಯ ಗೆಳೆಯರು ಹಾಗೂ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ ಈ ನನಗೆ ಡೈರೆಕ್ಟರು ಸತ್ಯ ಅವರು ಫೋನ್ ಮಾಡಿದ್ರು, ಸಿಗ್ಬೇಕು ಸಿಗ್ಬೇಕು ಅಂತ ಸಿಕ್ಕಿದ್ರು. ಸಿಕ್ಕಿ ನನಗೆ ಸಿನಿಮಾದ ಕತೆ ಹೇಳಿದ್ರು, ನನ್ನ ಕತೆ ಇಷ್ಟ ಆಯ್ತು, ಅವ್ರು ಹೇಳಿರೋ ರೀತಿ ನನಗೆ ಇಷ್ಟ ಆಯ್ತು. ಸೊ ನಾನು ಹೋಗ್ಕೊಂಡೆ. ಆಮೇಲೆ ಅದ್ರಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ಗಳು, ಆಮೇಲೆ ನನ್ನ ಕ್ಯಾರೆಕ್ಟರ್ ಇಷ್ಟ ಇದೆ ಬಟ್ ಬೇರೆ ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿದೆ, ಬೇರೆ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿದೆ. ಬಟ್ ಸಿನಿಮಾಗೆ ನಾನು ಒಂದು ಚಿಕ್ಕ ಪಾತ್ರವನ್ನು ಮಾಡಿದ್ದೀನಿ, ಅದ್ಭುತವಾದ ಪಾತ್ರ. ತುಮಕೂರಲ್ಲಿ ಶೂಟ್ ಆಯಿತು. ನನ್ನ ಪಾತ್ರದ ಹೆಸರು ಸಿದ್ದು ಅಂತ, ಅಲ್ಲಿ ಸಿದ್ಧಿ ಇದ್ದಿದ್ದರೆ ಸಿದ್ದು ಮಾಡಿದ್ದಾರೆ. ಸೊ ಈಸಿಯಾಗಿ ಅಂತ ಒಳ್ಳೆ ಪಾತ್ರ. ಹಾಗೂ ನನಗೆ ಮುಖ್ಯವಾಗಿ ನನಗೆ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಕಿಶೋರ್ ಅವರ ಪಾತ್ರ. ಅವರು ಹೇಳಿದಾಗ ಬಹಳ ಒಳ್ಳೆ ಪಾತ್ರ, ಸ್ವಲ್ಪ ಅಸೂಯೆ ಆಯಿತು ನಮಗೂ ಆ ಥರ ಸಿಕ್ಕಿದ್ರೆ, ನಾವು ಸ್ವಲ್ಪ ಕುಡ್ಕೋದಿತ್ತಲ್ಲ ಅಂತ ಅನಿಸ್ತು. ಇರಲಿ, ಮುಂದಿನ ಜಮಾನದಲ್ಲಿ ಹಾಗಾಗಿ ಖುಷಿ ಆಯಿತು. ಈ ಕಬಂಧ ಅನ್ನೋ ಸಿನಿಮಾದಲ್ಲಿ ನಾನು ಒಬ್ಬ ಪಾಲುದಾರನಾಗಿದ್ದೀನಿ ಅನ್ನೋದು ನನಗೆ ಖುಷಿ ಆಯಿತು. ಪತ್ರಿಕೆಯವರು ಅಥವಾ ಮಾಧ್ಯಮದವರು ಯಾವತ್ತೂ ನಾನು 2011 ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರ, ನನಗಂತೂ ಸಪೋರ್ಟ್ ಇದ್ದೇ ಇರುತ್ತೆ, ಹಾಗೆ ನನ್ನ ತಂಡಕ್ಕೂ ಸಪೋರ್ಟ್ ಇರುತ್ತೆ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್.
ನಮಸ್ತೆ, ನನ್ನ ಹೆಸರು ವಿಷ್ಣು ಪ್ರಸಾದ್ ಅಂತ. ಈ ಸಿನಿಮಾದ ಚಾಲೆಂಜ್ ಏನಂತ ಕೇಳಿದ್ರೆ ಕತೆ ಹೇಳಿದ ಕೂಡಲೇ ಇಲ್ಲ ಸರ್ ಎಲ್ಲ ಕತ್ಲೇನೆ ಅಂತ, ಅದೇ ಕಷ್ಟ. ಬೇರೆ ಟ್ರೇಲರ್ ನೋಡಿರ್ಬೋದು, ಅದರಲ್ಲಿ 15% ಅಷ್ಟೇ, ಅವರು 18 ಹೇಳಿದ್ರು, ನಾನಿನ್ನು 15 ಕೇಳಿಸ್ತೇನೆ ಅಷ್ಟೇ, ಅಷ್ಟೇ ಇರೋದು ಬೇರೆ ಬರೀ 19 ಅಷ್ಟೇ. ಎಲ್ಲೇ ಲೈಟ್ ಹಾಕಿದ್ರು ಜಾಸ್ತಿ ಆಗ್ತಿತ್ತು, ಇಲ್ಲ ಇನ್ನೊಂದು ಜೋಡಿ ಎಷ್ಟು ಬೇಕು ಅಂತ ಅಲ್ಲೆಲ್ಲ ಲೈಟ್ ಹಾಕೋದು ಮತ್ತೆ ಅರ್ಧ ಗಂಟೆ ಲೈಟ್ ಆಗುತ್ತೆ. ಚಾಲೆಂಜ್ ಇರೋಲ್ಲ ಎಲ್ಲರೂ ಆ ಕಡೆ ಈ ಕಡೆ ಎಲ್ಲ ಕಡೆ ಮಾತು ಕೇಳಿದ್ರಿ. ಎಸ್, ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಸತ್ಯಜಿತ್, ಕ್ಯಾಮರಿಸ್ಟ್ ಮತ್ತೆ ಈ ಸಿನಿಮಾಕ್ಕೆ ಎಡಿಟಿಂಗ್ ಕೆಲಸ ಮಾಡಿದ್ದೇನೆ. ಇದು ಸಿನಿಮಾ ಒಂಥರ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಿಮಾ ಖಂಡಿತವಾಗಿ ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ. ಯಾಕಂದ್ರೆ ನಮ್ಗೆ ಎಡಿಟಿಂಗ್ ಆಲ್ಮೋಸ್ಟ್ ಒಂದು ಸತತವಾಗಿ 3 ತಿಂಗಳು ಅಂದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಕೆಲಸ ಮಾಡಿದ್ದೆ. ಯಾಕಂದ್ರೆ ನೇರವಾಗಿ ಇರಲಿಲ್ಲ ಕತೆ, ಎರಡು ಕಾಲಘಟ್ಟಕ್ಕೆ ಹೋಗ್ತಾ ಬರ್ತಾ ಪ್ರೆಸೆಂಟ್ಗೆ ಹೋಗ್ತಾ ಬರ್ತಾ ಇರುತ್ತೆ, ಯಾಕಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಡಿಎಗೆ ಅಷ್ಟು, ಯಾಕಂದ್ರೆ ಬೇರೆ ಬೇರೆ ಕಾಲಘಟ್ಟ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಕೊಡ್ಬೇಕಾಗುತ್ತೆ, ಕನ್ಫ್ಯೂಷನ್ ಆಗ್ಬಿಟ್ಟು. ಸೊ ಅದೆಲ್ಲ ಒಂದು ಮೀರಿ ಸಿನಿಮಾ ಹೋಗಿ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಆಮೇಲೆ ಮ್ಯೂಸಿಕ್ ಎಸ್ ಎಫ್ ಎಕ್ಸ್ ಮೇಲೆ ನಿಂತಿರೋ ಸಿನಿಮಾ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಸಿಸ್ಟರ್ ಮತ್ತು ಅವರ ಸ್ನೇಹಿತರು ಒಂದು ಜನ ಇಲ್ಲೇ ಇದ್ದಾರೆ, ಅವರೆಲ್ಲ ಸೇರಿ ಮಾಡಿರೋದು. ಗುಜರಾತ್ ಬ್ಯಾನರ್ ಮೀನ್ ಸಂಸ್ಥೆ. ಟ್ರೈಲರ್ ನಿಜವಾಗ್ಲು ಇಷ್ಟ ಆಯ್ತು ನಿಮಗೆಲ್ಲ? ಒನ್ಸ್ ಮೋರ್ ಹಾಕೋಕ್ ಮುಂಚೆ ಟ್ರೈಲರ್ ಕಟ್ ಮಾಡೋದು, ಅದೇ ಇಂಥ ಒಂದು ಇದರಲ್ಲಿ ನಾವು ಮರ್ತೋ ಹೋಗ್ತೀವಿ. ಅನು ರಂಜನ್ ಟ್ರೈಲರ್ ಕಟ್ ಮಾಡಿದ್ದು. ಅನು ಪ್ಲೀಸ್ ಬನ್ನಿ. ಕರಿಯಪ್ಪ ಅವರು ಭಾರತದ ಹೆಸರು. ಆಮೇಲೆ ಯೋಗರಾಜ್ ಭಟ್ರು, ಡಾಕ್ಟರ್ ವಾಮನ್ರು ಅಂತ ಇಡೀ ಸಿನಿಮಾದ ಸಾರಾಂಶ ಒಂದು ಪಾತ್ರವಾಗಿ ಅದನ್ನು ಹೇಳಿದ್ದಾರೆ. ಆಮೇಲೆ ನಮ್ಮಲ್ಲಿ ನಿರ್ದೇಶಕರಾಗಿ 9 ಸುಳ್ಳು ಕಥೆಗಳು ಅಂತ ಹೇಳಿ ಮಂಜುನಾಥ್ ಮುನಿಯಪ್ಪ ಅವರಿದ್ದಾರೆ, ಅವರು ಒಂದೊಳ್ಳೆಯ ಪಾತ್ರ ಮಾಡಿದ್ದಾರೆ. ಅರ್ಜುನ್ ತುಂಬ ಜನ ಇದ್ದಾರೆ ಇಲ್ಲಿ, ಹೆಸರು ಬಿಟ್ಟು ಹೋಗ್ತೀನಿ ನನ್ನ ವೀಕ್ಷಣೆ ಇಲ್ಲಿ. ಮೂರ್ತಿ ಸರ್ ಅಂತ ನಾಟಕ ಎಲ್ಲ ಮಾಡ್ತಿರೋರು ಮಧುಗಿರಿಯವರು, ಅಲ್ಲೇ ಲೋಕಲ್ ಆಡಿಷನ್ ಆದಾಗ ಸೆಲೆಕ್ಟ್ ಮಾಡಿದ್ರು, ಅವರು ಒಂದೊಳ್ಳೆ ಪಾತ್ರ ಮಾಡಿದ್ದಾರೆ. ಅನು ಒಂದೆರಡು ಮಾತು ಹೇಳ್ತಾರೆ. ಟ್ರೈಲರ್ ಸರ್ರೆ ಕೇಳಿದ್ರು, ಸೊ ತುಂಬ ಖುಷಿ ಆಯ್ತು. ಸೊ ಮಾಡಿದೀನಿ, ಬಟ್ ಇಷ್ಟ ಆಯ್ತು ಅನ್ಕೊಂತೀನಿ ಎಲ್ಲರಿಗೂ. ಸರ್ಕಾರಿಗೂ ಮತ್ತೆ ಪ್ರೊಡ್ಯೂಸರ್ಗೂ ಥ್ಯಾಂಕ್ಸ್ ಹೇಳ್ಬೇಕು, ನಾನು ನಂಬಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕುಟುಂಬ ಪ್ಲಸ್ ಸಾಕಷ್ಟು ಜನ ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಿನಿಮಾ ಮಿತ್ತೆ ನನ್ನ ಬೆನ್ನೆಲ್ಲ ಮಿತ್ತೆ, ನಾವೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ. ನಾವು ಹೋಗಿ ನೀವು ಕಾಣಿಸುತ್ತೆ ನಮಸ್ಕಾರ, ಗಾಬರಿ ಆತಂಕ ಅದೇ ಆ ಟೆನ್ಷನ್ ಇದೆ. ಹಾಗಾಗಿ ನನ್ನ ಸ್ನೇಹಿತರು ಬಂದಿದ್ದಾರೆ, ಧರ್ಮಣ್ಣ, ಪ್ರವೀಣ್ ನಟ, ರವಿ ಸಂತೋಷ್ ಬಂದಿದ್ದಾರೆ, ಸಿನಿಮಾದವರು ಇದ್ದಾರೆ, ಸಿನಿಮಾ ಅದರ ಇದ್ದಾರೆ, ಸೆಲ್ಫಿ ಕಾಂಟೆಸ್ಟ್ ಮಾಡಿದಾಗ ಒಂದಷ್ಟು ಆಡಿಯನ್ಸ್ ಬಂದಿದ್ದಾರೆ. ಸೊ ಎಲ್ಲರೂ ಅಡ್ರೆಸ್ ಮಾಡೋಕ್ಕಾಗದೆ ಆದರೆ ದಯವಿಟ್ಟು ಬೇಜವಾಗ್ಬಿಡಿ. ಅದಕ್ಕೆ ತುಂಬ ಹೃದಯ ಅಂತ ಹೇಳ್ತಾರೆ, ನೀವೆಲ್ಲ ಬಂದಿರೋದು ತುಂಬ ದೊಡ್ಡ ಸಪೋರ್ಟ್ ಫಾರ್ ದ ಟೀಮ್, ನಿಮಗೋಸ್ಕರ ಒಂದು ದೊಡ್ಡ ಸಪೋರ್ಟ್. ಮೇಡಮ್ ಈ ಏನೋ ಅರ್ಥ ಮಾಡಿಕೊಂಡು ಸಿನಿಮಾಗೊಂದು ಸಪೋರ್ಟ್ ಸಿಕ್ಕಿದೆ, ಇದಕ್ಕೊಂದು ಒಂದು ಒಳ್ಳೆ ಸಿನಿಮಾದ ಒಳ್ಳೆ ಅನುಭವ ಆಗಲಿ, ಒಂದು ಒಳ್ಳೆ ಸಕ್ಸಸ್ ಆಗಲಿ ಅಂತ ಬಯಸ್ತಿದ್ದಾರೆ. ಮುಳುಗಡೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಸಂದೀಪ, ಶರಣು ಮತ್ತು ವಿಹಾರ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಹರೀಶ್ ಪ್ರಸರಾಜ್ ಎಲ್ಲ ಬಂದಿರಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದು. ಥ್ಯಾಂಕ್ಸ್. ಕಿಶೋರ್ ಮತ್ತೆ ವಶಿಷ್ಠ ಅವರು ಒಂದು ವೆಬ್ ಸೀರೀಸ್ ಅಲ್ಲಿ ಮಾಡ್ತಾ ಇದ್ರು, ವೀರಪ್ಪನ್ ಅಂತ, ಅಲ್ಲಿ ಇದ್ರ ಮೂಲಕ ಇದ್ರ